ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗಿದೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ಶಾಸಕರಲ್ಲೇ ಅಸಮಾಧಾನ ಉಂಟಾಗಿದೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತೃಪ್ತಿ ಉಂಟಾಗಿರುವಂತಹದ್ದು ಈ ಭಾಗದ ಶಾಸಕರ ಸಭೆಯನ್ನ ನಡೆಸೋದಕ್ಕೆ ಪ್ರಮುಖರ ನಿರ್ಧಾರ ಆಗಿದೆ. ಹಿರಿಯ ಶಾಸಕ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರುವಂತಹದ್ದು, ನಡೆಯುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಬೆಂಗಳೂರಿನಲ್ಲಿ ಸಭೆ ಸೇರೋದಕ್ಕೆ ಪ್ರಮುಖ ನಾಯಕರು ನಿರ್ಧರಿಸಿದ್ದಾರೆ. ನೀರಾವರಿ, ನೆರೆ ಪರಿಹಾರಕ್ಕೂ ಪ್ರಾಮುಖ್ಯತೆಯನ್ನ ಈ ಬಾರಿಯ ಬಜೆಟ್ನಲ್ಲಿ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕೊಡೋದೇ ಕಷ್ಟವಾಗಿದೆ. ಬಜೆಟ್ನಲ್ಲೂ ಈ ಭಾಗಕ್ಕೆ ನಿರೀಕ್ಷಿತ ಅನುದಾನವನ್ನ ನಿಗದಿ ಮಾಡಿಲ್ಲ. ಕೃಷ್ಣಾ ನದಿ ಪಾತ್ರದ ಯೋಜನೆಗಳ ಮುಂದುವರಿಕೆಯನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರುವುದು. ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಅನ್ಯಾಯ ಆಗಿದೆ. ಆ ಒಂದು ಅಸಮಾಧಾನದ ಬೆನ್ನಲ್ಲಿ ಇದೀಗ ಮುಖ್ಯಮಂತ್ರಿ ವಿರುದ್ಧ ಬಿಜೆಪಿಯ ಶಾಸಕರು ಸಭೆ ಸೇರೋದಕ್ಕೆ ನಿರ್ಧರಿಸಿದ್ದಾರೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತೃಪ್ತಿ ಮನೆ ಮಾಡಿದೆ. ಈ ಭಾಗದ ಶಾಸಕರ ಸಭೆ ನಡೆಸೋದಕ್ಕೆ ಪ್ರಮುಖರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಿರಿಯ ಶಾಸಕ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸೋಮವಾರ ಸಭೆ ಸೇರೋದಕ್ಕೆ ಈಗಾಗಲೇ ಬೆಂಗಳೂರಿನಲ್ಲಿ ಸಭೆಯನ್ನ ಸೇರೋದಕ್ಕೆ ಪ್ರಮುಖ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರು. ನೀರಾವರಿ, ನೆರೆ ಪರಿಹಾರಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇದರಿಂದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಶಾಸಕರು ಉತ್ತರವನ್ನು ಕೊಡಬೇಕು, ಜನ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಏನು ಅಂತ ಉತ್ತರ ಕೊಡಬೇಕು ಅಂತೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೃಷ್ಣ ಬೇಸನಿಗೆ ಪಟೇಲ್ ಸರ್ಕಾರದ ಸ್ಟ್ಯಾಂಡ್ ಕ್ವಿಷನ್ ಮಾಡೋಗಿ 524 ಮಾಡಿಲ್ಲ, 519 ಮಾಡಿದ್ದಾರೆ. 524 ಮಾಡಿದ್ರೆ ಎರಡು ಸರ್ಕಾರ ಹೋಯ್ತು, ಸಿದ್ದರಾಮಯ್ಯ ಸರ್ಕಾರ, ಆಮೇಲೆ ಕುಮಾರಸ್ವಾಮಿ ಸರ್ಕಾರ. ಸ್ಟ್ಯಾಂಡ್ ಕ್ವಿಷನ್ ಮಾಡಿದ್ರೆ ಬಿಟ್ಟು ಹೋಯ್ತು. ಅದ್ರ ಜೋಡಿ ನಾವು ಸೀಟ್ ಬಿಟ್ಟು ಬಂದಿದ್ದ, ನಾವು 17,000 crore ಪ್ಲಾನಿಂಗ್ ಮಾಡಿದ್ವಿ. ಅದ್ರಿಂದ್ರೆ ಕೆನಾಲ್ಸ್, ಇರಿಗೇಷನ್ ಹೆಂಗ್ ಉಪಯೋಗ ಮಾಡ್ಕೊತೀವಿ, ನೀರ್ ಹೆಂಗ್ ಯುಟಿಲೈಸ್ ಮಾಡ್ಬೇಕು ಅಂತ. ಲ್ಯಾಂಡ್ ಬಕ್ಯೂಷನ್ ಒಂದ್ ಕಡೆ ಬಿಡಿ, ಅದಕ್ಕೆ ದುಡ್ಡು ಬೇಕು, ಅದು ಬೇರೆ. ಇರೋ ಕೆನಾಲ್ ಅನ್ನು ಮಾಡಿ ನೀರ್ ಯುಟಿಲೈಸಿಂಗ್ ಮಾಡ್ಕೊಂಡ್ರೆ ಪ್ಲಾನ್ ಮಾಡಿದ್ವಿ. 17,000 crore ಅಪ್ರೂವ್ ಮಾಡಿದ್ವಿ ಕ್ಯಾಬಿನೆಟ್ನಲ್ಲಿ, ಅದು ಏನೂ ಆಗಿಲ್ಲ. ಹಾಗಾಗಿ ಲಾಸ್ಟ್ ಇಯರ್ ಫ್ಲಡ್ ಬಂತು, ಫ್ಲಡ್ಡಿಂದ ಸಾಕಷ್ಟು ತೊಂದರೆ ಆಯ್ತು. ಇದ್ ಬೆಳೆ ಕಳ್ಕೊಂಡಿವಿ, ದನ ಜಾನುವಾರುಗಳು ಕಳ್ಕೊಂಡಿವಿ, ಮನೆ ಎಲ್ಲಾ ಜಮೀನು ನೀರಲ್ಲಿ ನಿಂತೋಯ್ತು, ಬೆಳೆ ಹೋಯ್ತು. 524 ನಮ್ಗೆ ಯುಟಿಲೈಸ್ ಆಗಿದೆ. 524 ಗೇರಿ ನಾವು ಅಕ್ವಿಷನ್ ಮಾಡಿದ್ರೆ, ನೀರು ಯುಟಿಲೈಸ್ ಮಾಡಿದ್ರೆ ಇನ್ನು 5 ವರ್ಷ ಫೋರ್ಕಾಸ್ಟ್ ಹೇಳ್ತಾ ಇದೆ, ಮುಂದಿನ 5 ವರ್ಷನು ಇದೇ ರೀತಿ ಬೆಳೆ ಆಗ್ತದೆ ಅಂತ ಹೇಳ್ತಾ ಇದೆ. ಗೊತ್ತಿಲ್ಲ, ಫೋರ್ಕಾಸ್ಟ್ ಹೇಳಿ ಹೇಳ್ತಾ ಇದೆ. ಈ ರೀತಿ ಬಂದ್ರೆ ಉತ್ತರ ಕನ್ನಡ ಮುಚ್ಚಿ ಹೋಗುತ್ತದೆ. ಉತ್ತರ ಕನ್ನಡ ಇದನ್ನ 7,000 crore ಸಿದ್ದರಾಮಯ್ಯ ಹೇಳಿದ್ದಾರೆ, ಅದು ಹರ್ಕಿ ಬೇಡ. ಬಜೆಟ್ ಪ್ರೊವೈಡ್ ಮಾಡಬೇಕು, ಬಜೆಟ್ ಮಾಡಬೇಕಾಗಿತ್ತು, ಮಾಡಕ್ ಮಾಡಿಲ್ಲ. ಅದು 10,000 crore ಹೇಳ್ತಾರೆ, ಅದ್ ಹೇಳಾಗಲ್ಲ. ಅದ್ ಬಜೆಟ್ ನಲ್ಲಿ ಆಡ್ ಮಾಡಿ ಹೆಂಗ್ ಕೊಡ್ತಾರೆ, ಎಲ್ಲಿದ್ ಕೊಡ್ತಾರೆ, ಹೆಂಗ್ ಏನು ಗೊತ್ತಾಗ್ಬೇಕು, ಅದಾಗ್ಬೇಕು. ಬಟ್ ಮುಂದಿನ 5 ವರ್ಷದ ಕಾಲ ಫೋರ್ಕಾಸ್ಟ್ ಪ್ರಕಾರ ಮಳೆ ಸಿಕ್ಕಾಪಟ್ಟೆ ಆಗ್ತದೆ ನಾರ್ತ್ ಕರ್ನಾಟಕ. ಅದಾದ್ರೆ ನಾವು ಮುಂದಿನ 5 ವರ್ಷ ಈ ರೀತಿ ಮಳೆ ಆದ್ರೆ ನಾವು ಬದುಕೋದ್ರೆ ತೊಂದರೆ ಆಗುತ್ತೆ. ಎಲ್ಲರೂ ಕೂಡ ದಣಿ ಹತ್ತಬೇಕು. ನಾವು ಉತ್ತರ ಕರ್ನಾಟಕವನ್ನ ಉಮೇಶ್ ಕತ್ತಿ ಉತ್ತರ ಕರ್ನಾಟಕ ಕೇಳಿದ್ಮೇಲೆ ಪ್ರತ್ಯೇಕ ರಾಜ್ಯ ಅಂತ ಅರ್ಥ ಮಾಡ್ಕೋದು ಬೇಡ. ನಾವು ಅಖಂಡ ಕರ್ನಾಟಕ ಇರ್ಬೇಕಂತ ವಿಚಾರಿದ್ದವರು. ಆದ್ರೆ ಯಾವಾಗ ಯಾವಾಗ ಉತ್ತರ ಕರ್ನಾಟಕ ಅನ್ಯಾಯ ಆಯ್ತು, ಅವಾಗ ಅವಾಗ ಉತ್ತರ ಕರ್ನಾಟಕದ ದಣಿ ಹತ್ತು ಅಂತ ಕಾರ್ಯಕ್ರಮ ಈ ಭಾಗದಿಂದ ಚುನಾಯ್. ಸಿಎಂ ವಿರುದ್ಧ ಇದೀಗ ಬಿಜೆಪಿ ಶಾಸಕರಲ್ಲೇ ಅಸಮಾಧಾನ ಭುಗಿಲದಿರುವಂಥದ್ದು. ಮಾಜಿ ಸಚಿವ ಉಮೇಶ್ ಕತ್ತಿ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ. ಈ ಬಾರಿಯ ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ನಾವು ನಿರೀಕ್ಷೆ ಮಾಡಿದಂಥ ಬಜೆಟ್, ನಾವು ನಿರೀಕ್ಷೆ ಮಾಡಿದಂಥ ಅನುದಾನ ಉತ್ತರ ಕರ್ನಾಟಕ ಭಾಗಕ್ಕೆ ಸಿಕ್ಕಿಲ್ಲ. ಹಾಗಾಗಿ ನಾವು ಮುಖ ತೋರಿಸೋದಕ್ಕಾಗಲಿ ಅಥವಾ ಅವರಿಗೆ ಉತ್ತರ ಕೊಡೋದಕ್ಕಾಗಿ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮಾಜಿ ಸಚಿವ ಉಮೇಶ್ ಕತ್ತಿ.